ಹಸಿದ ಹೊಟ್ಟೆಯನ್ನೇ ಗುರುತಿಸಿ ಕರೆದು ಅನ್ನ ಹಾಕುವ ಸಂಸ್ಥೆ ಆಕ್ಷನೇಟ್. ಈ ಸಂಸ್ಥೆಯ ಕಣ್ಣಿಲ್ಲದ ನಂದಿನಿ ಅವರು ಬಡವರ ಶೋಷಿತರ ಪಾಲಿಗೆ ಆಶಾಕಿರಣವಾಗಿದ್ದಾರೆ. ಬಡವರ ಕುಟುಂಬಕ್ಕೆ ನೆರವಿನ ಹಸ್ತವನ್ನ ನೀಡಿದ್ದಾರೆ. ಮುಧೋಳ ಸರ್ಕಾರದಿಂದ ಆಗದೇ ಇರುವ ಸರ್ಕಾರಿ ಯೋಜನೆಗಳಿಂದ ದೂರ ಉಳಿದ ಶೋಷಿತರು, ದಲಿತರು, ದೇವದಾಸಿ ಕುಟುಂಬಗಳನ್ನ ಗುರುತಿಸಿ ಒಂದು ತಿಂಗಳಿಗೆ ಆಗುವಷ್ಟು ದಿನಸಿಯ ಕಿಟ್ಗಳನ್ನು ಬೆಂಗಳೂರಿನ ಆಕ್ಷನ್ ಏಡ್ ಸಂಸ್ಥೆಯ ಮುಧೋಳ ತಾಲೂಕಿನ ಮೇಲ್ವಿಚಾರಕರಾದ ಶಿವಾನಂದ ಹನುಮಂತ್ ಮ್ಯಾಗೇರಿ ಹಾಗೂ ಸಂಸ್ಥೆಯ ರೀಜನಲ್ ಮ್ಯಾನೇಜರ್ ನಂದಿನಿ ಅವರ ಮಾರ್ಗದರ್ಶನದಲ್ಲಿ ಮುಧೋಳ ತಾಲೂಕಿನ ಸೋರ್ಗಾಂವ್, ಬರಗಿ, ಗುಲಗಾಲ್, ಜಂಬಗಿ, ವಂಟಗೋಡಿ, ನಾಗರಾಳ್, ಮಾಲಾಪುರ್ ಸೇರಿದಂತೆ ಶೋಷಿತ ವರ್ಗದ ನೂರಾರು ಕುಟುಂಬಗಳಿಗೆ ನೆರವಾದರು. ಕಾಣದ ಕೈಗಳಿಂದ ಬಡವರಿಗೆ ಮನೆ ಬಾಗಿಲಿಗೆ ನೆರವಾದ ಯುವಕ ಶಿವಾನಂದ ಮ್ಯಾಗೇರಿ ಈ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಲು ಹೆಮ್ಮೆಯಾಗುತ್ತದೆ ಎಂದು ಹೇಳುತ್ತಾರೆ. ನಮ್ಮ ಸಂಸ್ಥೆ 20 ವರ್ಷಗಳಿಂದ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದು ನೆರೆ ಸಂತ್ರಸ್ತರಿಗೂ ಸಹ ಕಿಟ್ ವಿತರಣೆ ಮಾಡಿದ್ದೇವೆ. ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ವಿತರಣೆ ಸೇರಿದಂತೆ ಬಡವರ ಕಷ್ಟಗಳಿಗೆ ನಮ್ಮ ಸಂಸ್ಥೆಯ ನಂದಿನಿಯವರು ಸಹಾಯ ಮಾಡುತ್ತಲೇ ಬಂದಿದ್ದಾರೆ ಎಂದರು. ಸರ್, ಯಾವ ತರ ಸ್ಫೂರ್ತಿ ಹೆಂಗೆ ನಿಮಗೆ ಸರ್ಕಾರ ಒಂದು ಮಾಡ್ತಕ್ಕಂಥ ಕೆಲಸನ ನೀವೇ ಯಾಕೆ ಮಾಡ್ತಾ ಇದ್ದೀರಾ? ಸರ್, ಏನಂದ್ರೆ ಸರ್ಕಾರ ಎಲ್ಲರಿಗೂ ಸ್ಪಂದಿಸ್ತಾ ಇಲ್ಲ. ಸರ್, ಯಾಕೆ ಸ್ಪಂದಿಸ್ತಾ ಇಲ್ಲ ಅಂದ್ರೆ ಸರ್ಕಾರವು ಅವರ ಅಧಿಕಾರಿಗಳನ್ನು ಮಾತ್ರ ನೋಡ್ತಾ ಇದೆ, ಶೋಷಿತ ಸಮುದಾಯದ ಜೊತೆಗೆ ಯಾರು ಬರ್ತಾ ಇಲ್ಲ. ಸರ್, ನಾವು ಶೋಷಿತ ಸಮುದಾಯದ ಜೊತೆಗೆ ಇರ್ತೀವಿ, ಅವರ ಕಷ್ಟ ಸುಖಗಳನ್ನು ಕೇಳ್ತೀವಿ, ದಿನ ಅವ್ರ ಜೊತೆಗೆ ಒಡನಾಡಿ ಇರ್ತೀವಿ, ಮತ್ತು ಅವರಿಗೆ ಅನ್ಯಾಯ ಆದ ತಕ್ಷಣ ಅವ್ರ ಬೆನ್ನೆಲುಬು ನಾನು ಇರ್ತೀರಿ. ಸರ್, ಯಾಕೆಂದ್ರೆ ಸರ್ಕಾರಿ ಅಧಿಕಾರಿಗಳು ಯಾಕೆ ಅವ್ರ ಜೊತೆ ನಿಲ್ಲಕ್ಕಾಗಲ್ಲ ಅಂದರೆ ಅಧಿಕಾರಿಗಳು ತಮ್ಮ ಮುಂದುಗಡೆ ಹೋದರೆ ಮಾತ್ರ ಗೊತ್ತಾಗುತ್ತೆ. ಸರ್, ನಾವು ಪ್ರತಿನಿತ್ಯ ಜನರ ಜೊತೆಗೆ ಇರ್ತೀವಿ, ಜನರ ಕಷ್ಟಗಳ ಸುಖಗಳನ್ನು ಅರ್ಥ ಮಾಡ್ಕೋತೀವಿ. ಸರ್, ನೀವು ಇದಷ್ಟೇ ಮಾಡಿದ್ದೀರಾ ಅಥವಾ ಇನ್ನು ಇದಕ್ಕಿಂತ ಹಿಂದೆ ಏನಾದರೂ ಮಾಡಿದ್ರೆ ಸಹಾಯ? ಸರ್, ನಾವು ಫ್ಲಡ್ ಏನಾಗಿತ್ತಲ್ಲ, ಈಗ ಪ್ರವಾಹ ಏನು ತುತ್ತಾಗಿತ್ತಲ್ಲ, ಪ್ರವಾಹದಿಂದ ಇಲ್ಲಿವರೆಗೂ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಏನೇ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂದರೆ ಬಡವರಿಗೆ ಏನು ಮನೆಗಳು ಬಿದ್ದಿತ್ತಲ್ಲ, ಸರ್ಕಾರದಲ್ಲಿ ಯಾರು ಕನ್ಸಿಡರ್ ಆಗಿರಲಿಲ್ಲ ಹೆಸರು, ಅಂಥವರಿಗೆ ನಾವು ನಮ್ಮ ಸಂಸ್ಥೆಯಿಂದ ಮನೆಗಳು ಕಟ್ಟಿಸ್ಕೊಡ್ತಾ ಇದ್ದೀವಿ. ಸರ್, ಮತ್ತು ಯಾರು ಅತಿ ಕಡು ಬಡವರಿರ್ತಾರೆ ಸಮಾಜದಲ್ಲಿ, ಅಂಥವರಿಗೆ ಒಬ್ಬೊಬ್ಬರಿಗೆ 10,000 ಅಂದರೆ 2 ಆಡುಗಳನ್ನು ಕೊಡಿಸಿ ಅವರು ಅದೇ ಆಡುಗಳಿಂದ ಉತ್ಪತ್ತಿ ಮಾಡಿ ಅದರಲ್ಲಿ ಜೀವನಾಂಶ ಮಾಡಬೇಕಂತ ನಾವು ಮಾಡ್ತಾ ಇದ್ದೀವಿ. ಕಡಿಮೆ ಅಂದರೂ ಒಂದು 5,000 ಜನರಿಗೆ ನಮ್ಮ ಕಡೆಯಿಂದ ಯಕ್ಷನಡ ಸಂಸ್ಥೆಯಿಂದ ಸಹಾಯ ಸಿಕ್ಕಿದೆ ಸರ್. ಇಲ್ಲಿವರೆಗೂ ಕಷ್ಟ ಅಂದರೆ ನಿಮ್ಮನ್ನು ಕೈ ಚಾಚಬಹುದು, ನಿಮ್ಮ ಹತ್ರ ಬಡವರು ಕಷ್ಟ ಅಂದರೆ ಹೆಲ್ಪ್ ಮಾಡ್ತೀರಾ ನೀವು ನಿಮ್ಮ ಸಂಸ್ಥೆ ವತಿಯಿಂದ? ಇದು ಸಾಕ್ತಾ ಇರುತ್ತೆ ಸರ್? ಇದು ನಿರಂತರವಾಗಿ ಸಾಕ್ತಾ ಇರುತ್ತೆ. ಸರ್, ಎಲ್ಲಿವರೆಗೂ ಶೋಷಿತರು ಅಂತ ಅನಿಸ್ಕೊಂತಾರೋ, ಶೋಷಿತ ಮುಕ್ತ ದೇಶ ಆಗಬೇಕಂತ ನಮ್ಮ ಉದ್ದೇಶ ಸರ್. ನೀವು ಎಲ್ಲಿಯವರು ಸರ್? ನೀವು ಎಷ್ಟು ವರ್ಷದಿಂದ ಈ ಸಂಸ್ಥೆಯಲ್ಲಿದ್ದೀರಾ? ನಾವು ಯಕ್ಷಣ ಸಂಸ್ಥೆಯಲ್ಲಿದ್ದೀವಿ ಸರ್. ಮುಧೋಳ ತಾಲೂಕು ಸೋರ್ಗಾಂ ಗ್ರಾಮದಲ್ಲಿ ಇರ್ತೀವಿ ಸರ್. ನಾವು ಯಾವತ್ತಿದ್ರೂ ಶೋಷಿತ ಸಮುದಾಯದ ಜೊತೆಗೆ ಇರ್ತೀವಿ ಸರ್. ಧನ್ಯವಾದ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.